ಮೈದಾ, ಜೋಳದ ಹಿಟ್ಟು, ಪುಡಿ ಉಪ್ಪು, ಸಕ್ಕರೆ ಈ ನಾಲ್ಕು ಬಗೆಯ ಬಿಳಿ ವಿಷ ವಸ್ತುಗಳನ್ನು ಹೊಂದಿರುವ ಆಹಾರ ವಸ್ತುಗಳಿಂದ ದೂರವಿರಿ. ಜಂಕ್ ಫುಡ್ ಸೇವನೆಯಿಂದ ಕ್ಯಾನ್ಸರ್ಗೆ ಬಲಿಯಾಗುವ ಅಪಾಯವಿದೆ ಎಂದು ಮಂಗಳೂರಿನ ಫಾದರ್ ಮುಲ್ಲರ್ ಆಸ್ಪತ್ರೆಯ ಹೋಮಿಯೋಪತಿ ವಿಭಾಗದ ಡಾಕ್ಟರ್ ಅನುಷಾ ಎಚ್ಚರಿಸಿದರು. ಅಲಂಗರು ಸಂತ ಥಾಮಸ್ ಶಾಲಾ ಸಭಾಂಗಣದಲ್ಲಿ ಮಂಗಳೂರು ಸಿಒಡಿಪಿ, ಮೂಡಬಿದ್ರೆ ಪ್ರಗತಿ ಮಹಾಸಂಘ, ಮಂಗಳೂರು ಲಯನ್ಸ್ ಕ್ಲಬ್ ಇವುಗಳ ಆಶ್ರಯದಲ್ಲಿ ಫಾದರ್ ಮುಲ್ಲರ್ ಆಸ್ಪತ್ರೆಯ ಸಹಭಾಗಿತ್ವದಲ್ಲಿ ನಡೆದ ಉಚಿತ ಆರೋಗ್ಯ ತಪಾಸಣಾ ಶಿಬಿರದ ಸಭಾ ಕಾರ್ಯಕ್ರಮದಲ್ಲಿ ಅವರು ಆಹಾರ ಸ್ವರೂಪ ಮತ್ತು ಕ್ಯಾನ್ಸರ್ ಕುರಿತು ಮಾತನಾಡಿ, ಆದಷ್ಟು ತರಕಾರಿ, ಹಣ್ಣು, ಹಂಪಲು, ನಾರಿನಂಶವಿರುವ ಆಹಾರ ಸೇವಿಸಿ ಆರೋಗ್ಯವಂತರಾಗಿ ಬದುಕಲು ಕಲಿಯಿರಿ ಎಂದು ಕರೆ ನೀಡಿದರು. ಒಂದು ನ್ಯಾಚುರಲ್ ಇಂದ ನಾವು ಪ್ರೊಸೆಸ್ಡ್ ಫುಡ್ ಅಂತ ಹೇಳ್ತೇವೆ. ಸೊ ಈಗ ಮನೆಯಲ್ಲಿ ನಾವು ಅನ್ನ ಸಾಂಬಾರ್ ತಿಂತಾ ಇರ್ತೇವೆ ಅಲ್ವಾ. ಸೊ ಈಗ ಏನಾಗಿದೆ, ಎಲ್ರಿಗೂ ಅನ್ನ ಸಾಂಬಾರ್ ಬೇಜಾರು, ದಿನಾಲು ತಿನ್ಲಿಕ್ಕೆ ಬೇಜಾರು. ಸೊ ಏನ್ ಮಾಡ್ತೇವೆ, ನಮ್ಗೆ ಆದಷ್ಟು ಫಾಸ್ಟ್ ಆಗಿರುವಂತ ಫುಡ್ ಬೇಕು. ಫಾಸ್ಟ್ ಫುಡ್ ಅಂದ್ರೆ ಬೇಸಿಕ್ಲಿ ಏನಂತ ಹೇಳಿದ್ರೆ, ನೀವು ಜಾಸ್ತಿ ಕುಕ್ ಮಾಡಬಾರ್ದು, ಅದನ್ನ ಹಾಗೆ ತಗೊಳ್ಳುವಂತ ಫುಡ್. ಸೊ ಫಾಸ್ಟ್ ಫುಡ್ ಅಂದ್ರೆ ಆಕ್ಚುಯಲ್ ಮೀನಿಂಗ್ ಏನಂತ ಹೇಳಿದ್ರೆ, ನಮ್ಮ ವೆಜಿಟೇಬಲ್ಸ್ ಮತ್ತೆ ಫ್ರೂಟ್ಸ್ ಜಾಸ್ತಿಯಾಗಿ ನಾವು ಅದರಲ್ಲಿ ಕುಕ್ ಮಾಡ್ಲಿಕ್ಕಾಗಲಿ ಅದರಲ್ಲಿ ಪ್ರೊಸೆಸ್ ಮಾಡುವ ಹಾಗೆ ಇಲ್ಲ. ಸೊ ಅಂಥದ್ದೆಲ್ಲ ಫಾಸ್ಟ್ ಫುಡ್. ಆದ್ರೆ ಈಗ ಅದರ ಮೀನಿಂಗ್ ಚೇಂಜ್ ಆಗಿದೆ. ಈಗ ಏನಾಗಿದೆ, ಫಾಸ್ಟ್ ಫುಡ್ ಅಂದ್ರೆ ಜಂಕ್ ಫುಡ್ ಆಗಿದೆ. ನಮ್ಗೆ ಮನೆಯಲ್ಲಿ ಮಾಡುವಂತ ಅನ್ನ ಸಾಂಬಾರ್ ಬೇಡ, ನಮ್ಗೆ ಹೊರಗಡೆ ಸಿಗುವಂತ ಆಲ್ರೆಡಿ ಹೇಳಿದಾರಲ್ವಾ, ನಮ್ಗೆ ಪಿಜ್ಜಾ ಬೇಕು, ನಮ್ಗೆ ಬರ್ಗರ್ ಬೇಕು, ನಮ್ಗೆ ಫ್ರೈಸ್ ಬೇಕು. ಸೊ ಇಂಥ ಫುಡ್ಸ್ ಎಲ್ಲ ಜಾಸ್ತಿ ಕನ್ಸ್ಯೂಮ್ ಆಗ್ತಾ ಇದೆ. ಸೊ ಮಕ್ಕಳಿಗೆ ಹೇಳುವುದಾದ್ರೆ, ಜಂಕ್ ಫುಡ್ ನ ಸೇವನೆ ತುಂಬಾ ಹೆಚ್ಚಾಗಿ ಆಗಿರುವಂಥದ್ದು. ಕ್ಯಾನ್ಸರ್ ಅನ್ನೋದು ನಾನು ಇವತ್ತು ಜಂಕ್ ಫುಡ್ ತಿಂದ್ರೆ ಇನ್ನೊಂದು ತಿಂಗಳಲ್ಲಿ ಬರುದಿಲ್ಲ. ಸೊ ಏನಾಗುತ್ತೆ ಅಂತ ಹೇಳಿದ್ರೆ, ಸ್ಲೋಲಿ ಈ ಪ್ರಾಯದಲ್ಲಿ ನೀವು ತಿನ್ನುವಂತ ಜಂಕ್ ಫುಡ್ ಏನಿದೆ, ನಿಮ್ಮ ಜೀವನ ಶೈಲಿ ಏನಿದೆ, ಇನ್ನೊಂದು 30-40 ವರ್ಷದಲ್ಲಿ ಅದು ನಿಮ್ಮ ಆರೋಗ್ಯವನ್ನ ನಿರ್ಧರಿಸುತ್ತೆ. ಪ್ರಗತಿ ಮಹಾಸಂಘದ ಅಧ್ಯಕ್ಷೆ ಮಾರ್ಗರೇಟ್ ಮಸ್ಕರೇನಸ್ ಅಧ್ಯಕ್ಷತೆಯನ್ನ ವಹಿಸಿದ್ರು. ಈ ಸಂದರ್ಭ ಮುಖ್ಯ ಅತಿಥಿಗಳಾಗಿ ಮಂಗಳೂರು ಲಯನ್ಸ್ ಕ್ಲಬ್ ಅಧ್ಯಕ್ಷ ಲೆಸ್ಲಿ ಡಿಸೋಜಾ, ಸಿಒಡಿಪಿ ಮಹಿಳಾ ಸಬಲೀಕರಣ ಸಂಯೋಜಕಿ ಲೀಡಿಯಾ ಮೋರಿಸ್ ಮತ್ತಿತರರು ಉಪಸ್ಥಿತರಿದ್ದರು.